ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿಯ ಹುಣಗುಂದ ತಾಲೂಕಾ ಘಟಕ ಉದ್ಘಾಟನೆ. ಬಾಗಲಕೋಟ್ ಜಿಲ್ಲೆಯ ಹುಣಗುಂದ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿಯ ಹುಣಗುಂದ ತಾಲೂಕಾ ಘಟಕವನ್ನು ಕರ್ನಾಟಕ ರಾಜ್ಯ ಅಧ್ಯಕ್ಷರು ಶ್ರೀ ಪರಮೇಶ್ ಬಿಂದ್ ಇವರು ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ಪ್ರಕಾಶಮಾನವಾದ ಬೆಳಕಿನಂತ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗುವ ಜ್ಯೋತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ತುಂಬುವುದರಿಂದ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿಯ ರಾಜ್ಯಾಧ್ಯಕ್ಷರು ಶ್ರೀ ಪರಮೇಶ್ ಬಿಂದ್ ಮಾತನಾಡಿ, ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದು ನಮ್ಮ ಭಾರತ ದೇಶದಲ್ಲಿ 5 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿಯೇ ಒಂದಾಗಿದೆ. ಸಾರ್ವಜನಿಕರು ಅನುಭವಿಸುತ್ತಿರುವ ಸಮಸ್ಯೆಗಳು ನೂರಾರು ಇವೆ. ಇವುಗಳಲ್ಲಿ ಪ್ರಮುಖವಾದವುಗಳು ಶಿಕ್ಷಣ ಮಂಡಳಿಗಳಿಂದ ವಿದ್ಯಾರ್ಥಿಗಳ ಶಿಕ್ಷಣ ನೀಡಲು ಮನ ಬಂದಂತೆ ಡೊನೇಷನ್, ಟ್ಯೂಷನ್ ಫೀ, ಪೆಟ್ರೋಲ್, ಡೀಸೆಲ್, ಗೃಹ ಬಳಕೆ ಉಪಯೋಗಿಸುವ ವಸ್ತುಗಳಲ್ಲಿ ಹೊಸ ಹಾಗೂ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆ ಪಡೆಯುತ್ತಾರೆ. ಇದನ್ನು ತಡೆಗಟ್ಟುವ ಕೆಲಸ ನಮ್ಮ ಸಂಸ್ಥೆಯದ್ದಾಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದರು. ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿ ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿ ಕಾ ರಜಿಸ್ಟ್ರೇಷನ್ ಅಂತರ್ಗತ 1860 के अंतर्गत दिल्ली में 3,1199 हुई थी. इस समिति का कार्य क्षेत्र समस्त भारत में है. प्रदेश इकाई से लेकर जिला इकाई तक इसका विस्तार है. प्रत्येक इकाई में 31 सदस्य होना अनिवार्य रहता है. समिति संविधान के अनुसार हमारा नारा है, शिकायत आपकी कार्रवाई हमारी. उपभोक्ताओं के साथ होने वाले अन्याय को रोकना, संबंधित विभागों और सरकारों को न्याय दिलाने के लिए प्रेरित करना, सार्वजनिक क्षेत्रों में कार्यरत अधिकारी कर्मचारियों में कर्तव्य निष्ठा भावना को बढ़ाना, ये अंतर्राष्ट्रीय उपभोक्ता कल्याण समिति कार्य करती है. और इसी के साथ प्रादेशिक एवं केंद्रीय सरकार को उपभोक्ताओं को ध्यान में रखकर विभिन्न कानूनों के लिए प्रेरित करना, समय समय पर उपभोक्ताओं को हितार्थ आवेदन कराना अंतर्राष्ट्रीय उपभोक्ता कल्याण समिति की तरफ से किया जाता है. भारत को स्वतंत्र हुए 72 वर्ष हो चुके हैं, व्यतीत हो चुके हैं, परंतु हमारे देश में गरीबी, बेरोजगारी अभी भी चल रही है. स्थिति वही की वही है. संस्कृति कलुषित हो चुकी है. भ्रष्टाचार, गरीबी और शिक्षा का अभाव, बढ़ती हुई जनसंख्या और संसाधनों को सर्वाधिक कमी एवं सर्वाधिक सुख साधना के आकांक्षाओं के प्रभाव के कारण समाज में रिश्ते तोड़े और संगठित भ्रष्टाचार उन्मूलन के लिए विशेष प्रयास किए गए हैं. हमारा मूल उद्देश्य है प्रत्येक उपभोक्ताओं को न्याय दिलाने और वह किसी भी उत्पीड़न और शोषण का शिकार न बने. इसके लिए कर्नाटक प्रदेश की शाखा एवं राष्ट्रीय कार्यकारिणी की प्रयासरत है. आप सभी महानुभावों से मेरा अनुरोध है, अधिकारी से लेकर पदाधिकारी लोग सब लोग मिलकर उपभोक्ताओं को न्याय दिलाने के लिए हम काम करेंगे. इन्नो संस्थेय बेळगावी ಜಿಲ್ಲಾಧ್ಯಕ್ಷ ನೀಲಕಂಠ ಹಲಗೆ ಮಾತನಾಡಿ, ದಿನನಿತ್ಯದ ಬದುಕಿನಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳಲ್ಲಿ ನಕಲಿ ವಸ್ತುಗಳ ಉತ್ಪಾದನೆಯಾಗುತ್ತಿದ್ದು ಯಾವುದೇ ರೀತಿಯ ವಸ್ತುಗಳ ಖರೀದಿ ಬೆಲೆಗಳಲ್ಲಿ ದಿನನಿತ್ಯ ಏರುಪೇರುಗಳಾಗುತ್ತಿವೆ. ಇದರಿಂದ ಸರ್ವಸಾಮಾನ್ಯರು ಜೀವನ ಸಾಗಿಸಲು ತುಂಬಾ ಕಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಮ್ಮ ಸಮಿತಿ ಮೂಲಕ ದೇಶವ್ಯಾಪಿ ಹೋರಾಟ ಮಾಡುತ್ತೇವೆ ಎಂದರು. ರಾಜಕೀಯೇತರ ಹಾಗೂ ಸರ್ಕಾರೇತರ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯನ್ನು ಡಾಕ್ಟರ್ ಕೆಪಿ ದ್ವಿವೇದಿ ಶಾಸ್ತ್ರಿಯವರು ಸರ್ವಸಾಧಾರಣ 20 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನಂದ್ರಪ್ಪ, ಖರೀದಿದಾರ ಗ್ರಾಹಕರಿಗೆ ಆಗ್ತಕ್ಕಂಥ ಕಾಳಸಂತೆಕೋರರಿಂದ, ಮೋಸಗಾರರಿಂದ ಉಳಿಯಲು ಇಂಥ ಸಂಸ್ಥೆಯನ್ನು ಊಟ ಹಾಕಿರುತ್ತಾರೆ. ಈಗ ಇಂಥ ಕಾಳಸಂತೆಕೋರರನ್ನು ಹಾಗೂ ವಂಚಕರನ್ನು ಅವ್ರ ಮೇಲೆ ನಾವು ಕ್ರಿಮಿನಲ್ ಆ್ಯಕ್ಷನ್ ತಗೋಬೇಕು. ಮತ್ತು ಸಾರ್ವಜನಿಕರಿಗೆ ಆಗತಕ್ಕಂಥ ಎಲ್ಲ ಅನ್ಯಾಯಗಳ ವಿರುದ್ಧ ಅವರನ್ನು ಈ ಸರ್ಕಾರದವರು ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಒಂದು ಎರಡು ಮಾತು.
ಸಂದರ್ಭದಲ್ಲಿ ಕೊರೋನಾ ಸಮಯದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಅಧಿಕಾರಿಗಳು ಹಾಗೂ ಎಯುಕೆಎಸ್ ಸದಸ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹನುಗುಂದ ತಾಲೂಕಾ ದಂಡಾಧಿಕಾರಿ ಜಿಎಂ ಕುಲಕರ್ಣಿ, ಶ್ರೀಮತಿ ಜಿಎಸ್ ಬಂಡಿ, ಸಹಾಯಕ ನಿರ್ದೇಶಕರು, ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ ಹನುಗುಂದ, ಶ್ರೀಮತಿ ಮಹಾದೇವಿ ಗಡ್ಡಿ, ಮಾನ್ಯ ತಾಲೂಕಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹನುಗುಂದ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಎಯುಕೆಎಸ್ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮೆಹಬೂಬ್ ಸಂಗಮ್ಕರ್, ಹನುಗುಂದ ತಾಲೂಕಾ ಅಧ್ಯಕ್ಷರು ರಿಯಾಜ್ ಅಹಮದ್ ಕಲಬುರ್ಗಿ, ಜಾಯಿಂಟ್ ಸೆಕ್ರೆಟರಿ ಗಜಾನನ್ ಜಿಎಂ, ಸೆಕ್ರೆಟರಿ ಕುಮಾರ್ ಪಾಟೀಲ್, ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಮುಬಾರಕ್ ಡೋಂಗ್ರೆ, ಹನುಗುಂದ ಘಟಕದ ಪದಾಧಿಕಾರಿಗಳು ಹಾಗೂ ಹನುಗುಂದ ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹನುಗುಂದ ತಾಲೂಕಾ ದಂಡಾಧಿಕಾರಿ ಜಿಎಂ ಕುಲಕರ್ಣಿ, ಶ್ರೀಮತಿ ಜಿಎಸ್ ಬಂಡಿ, ಶ್ರೀಮತಿ ಮಹಾದೇವಿ ಗಡ್ಡಿ ಮಾತನಾಡಿದರು. ಉಪಭೋಕ್ತ ಕಲ್ಯಾಣ ಸಮಿತಿ ಹನುಗುಂದ ಘಟಕ ಉದ್ಘಾಟನೆ ಇವತ್ತಾದದ್ದು ಬಹಳ ಉಪಯುಕ್ತವಾಗಿದೆ. ಅದರಿಂದ ನನಗೆ ತುಂಬ ಸಂತೋಷ ಆಗ್ತದೆ. ಈ ಗ್ರಾಹಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಈ ಉಪಭೋಕ್ತ ಹನುಗುಂದ ಘಟಕ ಅದನ್ನ ಸರಿದೂಗಲು ಸಹಾಯ ಆಗತ್ತೆ ಅಂತ ಹೇಳಿ ನಾನು ನನ್ನ ಅಭಿಪ್ರಾಯ ತಿಳಿಸ್ತೇನೆ. ಅಂತಾರಾಷ್ಟ್ರೀಯ ಉಪಯುಕ್ತ ಕಲ್ಯಾಣ ಸಮಿತಿ ಹನುಗುಂದ ತಾಲೂಕಾ ಘಟಕದಲ್ಲಿ ಉದ್ಘಾಟನೆ ಮಾಡಿದ್ದು ಸಂತೋಷದ ವಿಷಯ. ಈ ಸಮಿತಿಯು ಮಹಿಳೆಯರಿಗೆ ಸಹಾಯ ಮಾಡುವಲ್ಲಿ ಮುಂದೆ ಬರಬೇಕು. ಸಮುದಾಯದ ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸುವಂತೆ ತಾವೆಲ್ಲರೂ ಒಗ್ಗೂಡಿಸಿ ಮನೆಯಲ್ಲಿದ್ದಂಥ ಮಹಿಳೆಯರನ್ನು ಜಾಗೃತಗೊಳಿಸಿ ತಮ್ಮ ಹೋರಾಟಕ್ಕಾಗಿ ಅವರು ಪ್ರಯತ್ನ ಮಾಡಲಿ ಅಂತೇಳಿ ನನ್ನ ಉಪಭೋಕ್ತ ಇದು ಮಾಡಿದ್ದು ತುಂಬ ಒಳ್ಳೆಯದನ್ನೇ ಎಲ್ಲರಿಗೂ ಅನುಕೂಲ ಆಗುವಂಥದ್ದೊಂದು ಇದು ಮಾಡಿ ಉಪಯುಕ್ತ ಅಂತ ಮಾಡಿದ್ದು ತುಂಬ ಖುಷಿ ಆಯಿತು. ನ್ಯೂಸ್ ಬ್ಯೂರೋ, ಆರ್ ಜಿ ಎ ನ್ಯೂಸ್, ಚಿಕ್ಕೋಡಿ.